ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಶಿಡ್ಲಘಟ್ಟ ಲಯನ್ಸ್ ಕ್ಲಬ್ ವತಿಯಿಂದ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಹೊಸಕೋಟೆಯಲ್ಲಿ ಪ್ರಾರಂಭವಾದ ಅಮೃತ ವರ್ಷಿಣಿ ಪಿರಮಿಡ್ ಧ್ಯಾನ ಕೇಂದ್ರ. ಬಳ್ಳಾರಿಯಲ್ಲಿ ನಡೆದ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದ 22ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮ. ದಾವಣಗೆರೆಯಲ್ಲಿ ಮುಕ್ತಾಯವಾದ 21 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ. ತಲಕಾಡಿನಲ್ಲಿ ನಡೆದ ಪಿರಮಿಡ್ ನಿರ್ಮಾಣದ ಭೂಮಿ ಪೂಜೆ. ಮಾರ್ಚ್ 5ರಂದು ಬೆಂಗಳೂರಿನ ಮಹಾ ಅವತಾರ್ ಫೌಂಡೇಶನ್ನಲ್ಲಿ ನಡೆಯುವ ಹೋಲಿಸ್ಟಿಕ್ ವೆಲ್ನೆಸ್ ಕಾರ್ಯಾಗಾರ. ದಾವಣಗೆರೆಯಲ್ಲಿ ನಡೆದ ಬೃಹತ್ ಸಸ್ಯಾಹಾರ ಜಾಥಾ ಕಾರ್ಯಕ್ರಮ. ಕೋಲಾರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವ ಸಸ್ಯಾಹಾರ ಜಾಥಾ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಫೆಬ್ರವರಿ 25ರಂದು ಶಿಡ್ಲಘಟ್ಟದ ಡಾಲ್ಫಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಲಯನ್ಸ್ ಕ್ಲಬ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರದ ಕುರಿತು ವೈಜ್ಞಾನಿಕವಾಗಿ ತಿಳಿಸಲಾಯಿತು. ಶಿಡ್ಲಘಟ್ಟದ ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ರಚಿತಾ ಕೀರ್ತಿ ಮತ್ತು ಅಜಯ್ ಕೀರ್ತಿ ದಂಪತಿಗಳು ಆಯೋಜಿಸಿದ ಈ ಧ್ಯಾನ ಕಾರ್ಯಕ್ರಮಕ್ಕೆ ಹಿರಿಯ ಪಿರಮಿಡ್ ಮಾಸ್ಟರ್ ಸುರೇಶ್ ಕಲ್ಬುರ್ಗಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ತಮ್ಮ ಸಂದೇಶವನ್ನು ನೀಡಿದರು. ಶ್ರೀಮತಿ ರಚಿತಾ ಕೀರ್ತಿ ಮತ್ತು ಅಜಯ್ ಕೀರ್ತಿ ದಂಪತಿಗಳು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಪಿಎಸ್ಎಸ್ ಮೂಮೆಂಟ್ ಮತ್ತು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿದರು. ಸುರೇಶ್ ಕಲ್ಬುರ್ಗಿಯವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಧ್ಯಾನದಿಂದಾಗುವ ಶಾರೀರಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಲಾಭಗಳ ಕುರಿತು ಸ್ಪಷ್ಟವಾದ ಅವಗಾಹನೆಯನ್ನು ಮೂಡಿಸಿದರು. ಮುಖ್ಯವಾಗಿ ಧ್ಯಾನದಿಂದ ವಿದ್ಯಾರ್ಥಿಗಳಿಗಾಗುವಂತಹ ಉಪಯೋಗಗಳನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಯವರು, ಲಯನ್ಸ್ ಕ್ಲಬ್ ಮೆಂಬರ್ಸ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಫೆಬ್ರವರಿ 26ರಂದು ಹೊಸಕೋಟೆಯಲ್ಲಿ ಅಮೃತ ವರ್ಷಿಣಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಮತ್ತು ಸಸ್ಯಾಹಾರ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಿರಮಿಡ್ ಮಾಸ್ಟರ್ಗಳಾದ ಅನಿಲ್ ಕುಮಾರ್ ಮತ್ತು ಉಷಾರಾಣಿ ದಂಪತಿಗಳು ಹೊಸಕೋಟೆಯಲ್ಲಿ ಅಮೃತ ವರ್ಷಿಣಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿದರು. ಇದರ ಅಂಗವಾಗಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿಎಂಸಿ ಕನ್ನಡ ಚಾನೆಲ್ ನಿರ್ದೇಶಕರಾದ ಬ್ರಹ್ಮಶ್ರೀ ಪ್ರೇಮನಾಥ್ರವರು ಆಗಮಿಸಿ ಅಹಿಂಸಾ ಪರಮೋ ಧರ್ಮ, ಎಲ್ಲರೂ ಧ್ಯಾನ ಮಾಡುತ್ತಾ ಸಸ್ಯಾಹಾರಿಗಳಾಗಬೇಕೆಂಬ ಸಂದೇಶವನ್ನು ನೀಡಿದರು. ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಪ್ರಕಾಶ್ ಬಾಬು, ಸುರೇಂದ್ರ ಕುಮಾರ್ ಮತ್ತು ಇತರ ಹಿರಿಯ ಮಾಸ್ಟರ್ಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬಳ್ಳಾರಿಯ ಪ್ರಪ್ರಥಮ ಧ್ಯಾನ ಕೇಂದ್ರವಾದ ಶ್ರೀ ಪತಂಜಲಿ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ 22ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಫೆಬ್ರವರಿ 23ರಂದು ನಡೆಯಿತು. ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀ ಸೂರ್ಯನಾರಾಯಣ, ಪಂಪಾರೆಡ್ಡಿ ಮತ್ತು ಇತರ ಹಿರಿಯ ಮಾಸ್ಟರ್ಗಳ ನೇತೃತ್ವದಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಮಹಾಕರುಣ ಸಸ್ಯಾಹಾರ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರ್ಯಾಲಿ ಪತಂಜಲಿ ಧ್ಯಾನ ಕೇಂದ್ರದಿಂದ ಪ್ರಾರಂಭವಾದ ಜಾಥಾ ರಾಯಲ್ ವೃತ್ತ, ಬೆಂಗಳೂರು ರಸ್ತೆ, ಬ್ರೂಸ್ಪೇಟೆ, ತೇರುಬೀದಿಯ ಮುಖಾಂತರ ಹಾದು ಹೋಗಿ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದ ಹತ್ತಿರ ಮುಕ್ತಾಯಗೊಂಡಿತು.
ಈ ಕಾರ್ಯಕ್ರಮದಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ ಪಿ ಸೂರ್ಯನಾರಾಯಣ, ಎಂ ಅಂಫಣ್ಣ, ಗೀತಾ ಯಾದವ್, ಭೀಮಾ ಯಾದವ್, ಹನುಮಂತರಾವ್, ಲಿಂಗನಗೌಡ, ಮಹೇಶ್, ಪ್ರಕೃತಿ ಶಿವ, ಸುದರ್ಶನ್ ಸೇರಿದಂತೆ ಹಲವಾರು ಮಾಸ್ಟರ್ಗಳು ಉಪಸ್ಥಿತರಿದ್ದು ಅಹಿಂಸಾ ಪರಮೋ ಧರ್ಮ, ಜೀವಹಿಂಸೆ ಮಹಾಪಾಪ ಎಂಬ ಸಂದೇಶವನ್ನು ಸಾರಿದರು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಿಂದ ಧ್ಯಾನಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ರ್ಯಾಲಿಯನ್ನು ಯಶಸ್ವಿಗೊಳಿಸಿದರು. ದಾವಣಗೆರೆಯಲ್ಲಿ 21 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಪಿರಮಿಡ್ ಮಾಸ್ಟರ್ ಕಾವ್ಯರಾಣಿ ಶ್ರೀನಿವಾಸ್ ಅವರ ಮನೆಯಲ್ಲಿ ಪ್ರತಿದಿನ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 21 ದಿನಗಳ ಮಂಡಲ ಧ್ಯಾನ ಮುಕ್ತಾಯವಾದ ಪ್ರಯುಕ್ತ ಹಿರಿಯ ಮಾಸ್ಟರ್ಗಳಾದ ಕೆ ಶ್ರೀನಿವಾಸ್ ಮತ್ತು ಮಂಗಳಾ ಅವರು ಆಗಮಿಸಿ ಧ್ಯಾನಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ತಮ್ಮ ಸಂದೇಶವನ್ನು ನೀಡಿದರು. ಫೆಬ್ರವರಿ 28 ಮೈಸೂರು ಜಿಲ್ಲೆಯ ತಲಕಾಡಿನಲ್ಲಿ ಪಿರಮಿಡ್ ನಿರ್ಮಾಣದ ಭೂಮಿ ಪೂಜೆಯನ್ನು ನಡೆಸಲಾಯಿತು. ತಲಕಾಡು ಬಳಿಯ ಪ್ರಸಿದ್ಧ ಕ್ಷೇತ್ರವಾದ ಮುಡುಕುತೊರೆ ದೇವಾಲಯದ ಹಿಂಭಾಗದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ ವೆಂಕಟೇಶ್ ಅವರು 15x15 ಪಿರಮಿಡ್ ನಿರ್ಮಾಣಕ್ಕಾಗಿ ಸಂಕಲ್ಪಿಸಿ ಕಾರ್ಯಾರಂಭಿಸಿದ್ದಾರೆ. ಫೆಬ್ರವರಿ 28 ಪಿರಮಿಡ್ ನಿರ್ಮಾಣದ ಭೂಮಿ ಪೂಜೆಯನ್ನು ನಡೆಸಲಾಯಿತು. ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಎ ಸತ್ಯನಾರಾಯಣ, ಮೈಸೂರು ಚಾಮುಂಡೇಶ್ವರಿ ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಚನ್ನಬಸವ, ಶ್ರೀಮತಿ ಅನಿತಾ ಚನ್ನಬಸವ ಮತ್ತು ಮಂಜುನಾಥ್ ಅವರು ಪಾಲ್ಗೊಂಡಿದ್ದರು. ಸ್ಥಳೀಯ ಹಿರಿಯ ರೈತರಾದ ರಾಮಣ್ಣ ಮತ್ತು ಲಕ್ಷ್ಮಣ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮುಡುಕುತೊರೆ ಗ್ರಾಮದ ಸುತ್ತಮುತ್ತಲಿನ ಜನಸಾಮಾನ್ಯರ ಧ್ಯಾನ ಸಾಧನೆಗಾಗಿ ಈ ಪಿರಮಿಡ್ ಅನ್ನು ನಿರ್ಮಿಸುತ್ತಿರುವುದಾಗಿ ಶ್ರೀ ವೆಂಕಟೇಶ್ ತಿಳಿಸಿದ್ದಾರೆ. March 5 ಬೆಂಗಳೂರಿನ ಮಹಾ ಅವತಾರ್ ಫೌಂಡೇಶನ್ ನೇತೃತ್ವದಲ್ಲಿ ಹೋಲಿಸ್ಟಿಕ್ ವೆಲ್ನೆಸ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಹಿರಿಯ ಪಿರಮಿಡ್ ಮಾಸ್ಟರ್ ಮತ್ತು ಮಹಾ ಅವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗಸ್ವಾಮಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಕೃತಿ ವನಂ ಸಂಸ್ಥಾಪಕರಾದ MCV ಪ್ರಸಾದ್ ಅವರು ನಡೆಸಿಕೊಡುತ್ತಿದ್ದಾರೆ. ಶ್ರೀ MCV ಪ್ರಸಾದ್ ಅವರು ನಿಸರ್ಗ ಪ್ರೇಮಿ, ಗ್ರಾಮೀಣ ಉದ್ಯಮಿ, ನವೋದ್ಯಮಿ ಮತ್ತು ಪ್ರೇರಣೆಯ ಸ್ಪೀಕರ್. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯಲ್ಲಿ 2011 ಪ್ರಕೃತಿ ವನಂ ಸ್ಥಾಪಿಸಿ ನೈಸರ್ಗಿಕ ಕೃಷಿ ಮಾಡುತ್ತಿದ್ದಾರೆ. ಅವರು ಸಲ್ಲಿಸಿದ ಸೇವೆಗಾಗಿ ಭಾರತ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಂಗಳೂರಿನ ಮಹಾ ಅವತಾರ್ ಫೌಂಡೇಶನ್ ನೇತೃತ್ವದಲ್ಲಿ March 5 ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅವು ಜೀವನ ಶೈಲಿ ರೋಗಗಳನ್ನು ತಡೆಗಟ್ಟುವ ಕ್ರಮಗಳು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಜೀವನ ಶೈಲಿ ನಿರ್ವಹಣೆ, ಆರೋಗ್ಯಕರ ಜೀವನ ಶೈಲಿಗಾಗಿ ನೈಸರ್ಗಿಕ ಆಹಾರ, ನೈಸರ್ಗಿಕ ಕೃಷಿ ವಿಧಾನಗಳು, ಆನಾಪಾನಸತಿ ಧ್ಯಾನ ಅಭ್ಯಾಸ, ಇಂತಹ ಹಲವಾರು ವಿಷಯಗಳ ಕುರಿತು ವೈಜ್ಞಾನಿಕವಾಗಿ ತಿಳಿಸಲಿದ್ದಾರೆ. ಈ ಉಚಿತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. February 26 ದಾವಣಗೆರೆಯ ದೇವನಗರಿ ಮೈತ್ರಿಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಜಾಥಾವನ್ನು ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ನ ಸಂಸ್ಥಾಪಕರಾದ ಶ್ರೀಮತಿ ಸುಮಂಗಳ ಅವರು ಉದ್ಘಾಟಿಸಿದರು. ಜಾಥಾದಲ್ಲಿ ಸಸ್ಯಾಹಾರ ಮಹತ್ವದ ಬಗ್ಗೆ ಘೋಷಣೆ ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕೆಲವು ನಿಮಿಷ ಸಾಮೂಹಿಕ ಧ್ಯಾನವನ್ನು ಮಾಡಿಸಲಾಯಿತು. ಮಾಸ್ಟರ್ ಶ್ರೀ ಸಿದ್ಧರೂಢರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು.
ಮಾಸ್ಟರ್ ಶ್ರೀ ಮಾರುತಿರಾಮ್ ಅವರು ಎಲ್ಲರನ್ನು ಸ್ವಾಗತಿಸಿದರು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾದ ಶ್ರೀ ರುದ್ರೇಶ್, ಡಿವೈಎಸ್ಪಿ ಶ್ರೀ ಎಚ್ ಬಿ ಮಂಜುನಾಥ್, ಹಿರಿಯ ಪತ್ರಕರ್ತರು ಶ್ರೀ ಕೆ ಎಂ ವೀರೇಶ್, ಶ್ರೀಮತಿ ಎಸ್ ಎಂ ಸುಮಂಗಳ, ಮಾಸ್ಟರ್ ಶ್ರೀ ಗೌರೀಶ್, ಶ್ರೀ ಕಣಜನಹಳ್ಳಿ ನಾಗರಾಜ್, ಶ್ರೀ ಶೇಖರಪ್ಪ, ಶ್ರೀ ಕೃಷ್ಣಕುಮಾರ್, ಶ್ರೀಮತಿ ಜಯಾ ಸುರೇಶ್ ಅವರು ಉಪಸ್ಥಿತರಾಗಿ ತಮ್ಮ ಸಂದೇಶವನ್ನು ನೀಡಿದರು. ಶ್ರೀಯುತ ರುದ್ರೇಶ್ ಅವರು ಮಾತನಾಡುತ್ತಾ, ಯೋಗ ಮತ್ತು ಧ್ಯಾನ ಇಂದಿನ ಜೀವನಕ್ಕೆ ಅವಶ್ಯಕತೆ ಇದೆ, ಧ್ಯಾನದಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಂದು ತಿಳಿಸಿದರು. ದೇವನಗರಿ ಮೈತ್ರಿಯ ಪಿರಮಿಡ್ ಧ್ಯಾನ ಕೇಂದ್ರದವರು ಸಾರ್ವಜನಿಕರ ಉಪಯೋಗಕ್ಕಾಗಿ ಮಹಾನಗರ ಪಾಲಿಕೆ ವತಿಯಿಂದ ಪಿರಮಿಡ್ ಕಟ್ಟಿಸಿ ಕೊಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅದಕ್ಕೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದರು. ಕಾರ್ಯಕ್ರಮದಲ್ಲಿ ಕಣಜನಹಳ್ಳಿ ನಾಗರಾಜರವರು ಬರೆದ ಅಜ್ಞಾತ ಅವಧೂತರು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ, ಬೆಂಗಳೂರು, ಹೊಸಪೇಟೆ, ಹಿರಿಯೂರು, ಶಿವಮೊಗ್ಗ, ಹಿರೇಕೇರೂರು, ಹರಪ್ಪನಹಳ್ಳಿ, ಹರಿಹರ, ರಾಣಿಬೆನ್ನೂರು ಮುಂತಾದ ಕಡೆಯಿಂದ ಮಾಸ್ಟರ್ಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. March 5 ಕೋಲಾರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬೃಹತ್ ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೀತಾರಾಮ ಪಿರಮಿಡ್ ಧ್ಯಾನ ಕೇಂದ್ರದ ಟ್ರಸ್ಟ್ ವತಿಯಿಂದ ಬ್ರಹ್ಮಕುಮಾರೀಸ್ ಮತ್ತು ಇತರ ಆಧ್ಯಾತ್ಮಿಕ ಸಂಸ್ಥೆಗಳ ಸಹಕಾರದಿಂದ ಪಿರಮಿಡ್ ಮಾಸ್ಟರ್ಗಳ ನೇತೃತ್ವದಲ್ಲಿ ಸಸ್ಯಾಹಾರ ಜಾಥಾ ಮತ್ತು ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೋಲಾರದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹೊಸ ಬಸ್ ಸ್ಟ್ಯಾಂಡ್ನಿಂದ ಯೋಗಿ ಆದಿನಾರಾಯಣ ಸರ್ಕಲ್ವರೆಗೆ ಈ ರ್ಯಾಲಿ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಕೋಲಾರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸಸ್ಯಾಹಾರ ಜನಜಾಗೃತಿ ರ್ಯಾಲಿಯನ್ನು ಮಾಡ್ತಾ ಇರುವಂಥದ್ದು ಸಂತೋಷದ ಸಂಗತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ವೃತ್ತಿ ತಾಮಸಿಕವಾಗಿತ್ತು, ಅದಕ್ಕೆ ಮೂಲ ಕಾರಣ ಆಹಾರನೇ ಆಗಿದೆ. ಅತಿಯಾದಂಥ ಒಂದು ಮಾಂಸಾಹಾರ ಸೇವನೆಯಿಂದ ಮನುಷ್ಯನ ಆರೋಗ್ಯ ಹಾಳಾಗ್ತಾ ಇದೆ, ಹಿಂಸಾತ್ಮಕ ಪ್ರವೃತ್ತಿ ಹೆಚ್ಚುತ್ತಾ ಇದೆ, ಸಮಾಜದಲ್ಲಿ ದುಃಖ ಅಶಾಂತಿ ರೋಗಗಳು ಅನಾರೋಗ್ಯಗಳು ಅತಿಯಾಗ್ತಾ ಹೋಗ್ತಾ ಇದೆ. ಈ ಬಗ್ಗೆ ಜನ ಜಾಗೃತಿಯನ್ನು ಮಾಡಲಿಕ್ಕೋಸ್ಕರ ಈ ಸಂಸ್ಥೆಯವರು ಏನಿವತ್ತು ರ್ಯಾಲಿ ಹಮ್ಮಿಕೊಂಡಿದ್ದಾರೆ. 5 ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸದಸ್ಯರು ಕೂಡ ಸಹಯೋಗಿಗಳಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೋರ್ಕೊಳ್ತೇವೆ. ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆತ್ಮಸಂಕಲ್ಪದಂತೆ ಕೋಲಾರ ನಗರದಲ್ಲಿ ಪ್ರಥಮ ಬಾರಿಗೆ ಮಹಾಕರೋಣ ಸಸ್ಯಹಾರ ಜನಜಾಗೃತಿ ಮಹಾರ್ಯಾಲಿ ಪ್ರಾರಂಭವಾಗುತ್ತಾ ಇದೆ. ದಿನಾಂಕ 5/3/2023 ಭಾನುವಾರ ಬೆಳಗ್ಗೆ 9 ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ಈ ರ್ಯಾಲಿ ಪ್ರಾರಂಭವಾಗಿ ಯೋಗಿ ಆದಿನಾರಾಯಣ ಸರ್ಕಲ್ನಲ್ಲಿ ಕೊನೆಗೊಳ್ಳುತ್ತದೆ. ನಂತರ ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರ ಕುಂಕುಂದ ಗೇಟ್ ಇಲ್ಲಿ ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಇರುತ್ತದೆ. ತಪ್ಪದೆ ಎಲ್ಲರೂ ಮಹಾಕರುಣ ಸಸ್ಯರ ಜನ ಜಾಗೃತಿ ರ್ಯಾಲಿಗೆ ತಪ್ಪದೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಜೈ ಹೋ ಪತ್ರಿಜಿ, ಜೈ ಹೋ ಸಸ್ಯಹರ ಜಗತ್. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ
ದಿವ್ಯ ಮಾರ್ಗದರ್ಶನದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಪ್ರಪಂಚದಾದ್ಯಂತ ಅಹಿಂಸಾ ಸಿದ್ಧಾಂತವನ್ನು ಸಾರುತ್ತಲೇ ಇದೆ. ಸಾವಿರಾರು ಧ್ಯಾನಿಗಳು, ಪಿರಮಿಡ್ ಮಾಸ್ಟರ್ಗಳು ಸಸ್ಯಾಹಾರ ಜಾತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅಹಿಂಸಾ ಪರಮೋ ಧರ್ಮ ಎಂಬ ಸಿದ್ಧಾಂತವನ್ನು ಎಲ್ಲರಿಗೂ ನೀಡುತ್ತಿದ್ದಾರೆ. ಮಾನವನ ಧರ್ಮ ಮೊಟ್ಟ ಮೊದಲನೆಯದು ಅಹಿಂಸಾ ಮಾರ್ಗದಲ್ಲಿರುವುದು. ಪತ್ರಿಜಿಯವರ ಆಶಯ ಮತ್ತು ಉದ್ದೇಶ ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿ ಹಾಯಾಗಿ ಸಂತೋಷವಾಗಿ ಜೀವಿಸುವುದೇ ಆಗಿದೆ. ಆದ್ದರಿಂದ ಎಲ್ಲರೂ ಅಹಿಂಸೆಯಲ್ಲಿರಬೇಕೆಂದು, ಅಹಿಂಸಾ ಮಾರ್ಗದಲ್ಲಿರಬೇಕೆಂದು ಕೋಲಾರಿನಲ್ಲಿ March 5 ಪ್ರಪ್ರಥಮ ಬಾರಿಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟಿಂದ ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಸಾವಿರಾರು ಧ್ಯಾನಿಗಳು, ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಅಹಿಂಸಾ ಸಂದೇಶವನ್ನು ಸಾರಲಿದ್ದಾರೆ. ನಾನು PMC ಕೆನಡಾ ಚಾನೆಲ್ ತಂಡದವರೆಲ್ಲ ಸೇರಿ ಆ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಮಾಸ್ಟರ್ಸ್ ಎಲ್ಲರೂ ಈ ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಪಿತಾಮಹ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಪ್ರಪ್ರಥಮ ಬಾರಿಗೆ ಕೋಲಾರ ನಗರದಲ್ಲಿ ಸಸ್ಯಾಹಾರ ಜಾಥಾ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರನ್ನೂ ಬಂದು ಭಾಗವಹಿಸಬೇಕು ಅಂತ ವಿನಂತಿ. ಅಲ್ಲಿಂದ ಜಾಥಾ ಮುಗಿದ ನಂತರ ಕೋಲಾರ ಸೀತಾರಾಮ ಪಿರಮಿಡ್ 15 ಕಿಲೋಮೀಟರ್ ಇದೆ. ಅಲ್ಲಿಂದ ಬಸ್ ಅನುಕೂಲ ಮಾಡಿದ್ದೀವಿ. ಆ ಬಸ್ಸಿನಿಂದ ಇಲ್ಲಿಗೆ ಬಂದು ಸೀತಾರಾಮ ಪಿರಮಿಡಲ್ಲಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಾದ ನಂತರ ಮತ್ತೆ ನಿಮ್ಮನ್ನು ಕರ್ಕೊಂಡೋಗಿ ಕೋಲಾರಗೋರ್ಗು ಬಿಡೋದು ನಮ್ಮ ಕರ್ತವ್ಯನೇ. ನೀವೆಲ್ಲರೂ ಬಂದು ಭಾಗವಹಿಸಿ ಇದ್ರ ಜಾಥಾದಲ್ಲಿ, ಮತ್ತು ಸೀತಾರಾಮ ಪಿರಮಿಡ್ಗೆ ಬಂದು ಎಲ್ಲರೂ ಧ್ಯಾನ ಮಾಡಬೇಕಾಗಿ ಬೇಡ್ಕೊಳ್ತಾ ಇದ್ದೀವಿ. ಇದೇ ದಿನಾಂಕ 5 ಕೋಲಾರದಲ್ಲಿ ಸಸ್ಯಾಹಾರ ಜಾಥಾ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ನಂತರ ಕೋಲಾರಕ್ಕೆ ಸಮೀಪವಾಗಿರ್ತಕ್ಕಂಥ ಬಡನಾಕನಹಳ್ಳಿಯಲ್ಲಿ ಸೀತಾರಾಮ ಪಿರಮಿಡ್ ಆವರಣದಲ್ಲಿ ಸಂಗೀತ ಮತ್ತು ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಡೆಸಿಕೊಡುವವರು ಗಾಯನದಲ್ಲಿ ವಿದ್ವಾನ್ BK ಚಂದ್ರಪ್ಪ, ಪಿಟೀಲಿನಲ್ಲಿ ವಿದ್ವಾನ್ ಕುಮಾರಿ ನವ್ಯಾರ ಅವರಿಂದ, ಹಾಗೂ ಮೃದಂಗದಲ್ಲಿ N. ಸತ್ಯನಾರಾಯಣ ಸರ್ ಅವರಿಂದ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ. ಸೀತಾರಾಮ ಪಿರಮಿಡ್ಗೆ ಜೈ, ಸೀತಾರಾಮ ಪಿರಮಿಡ್ಗೆ ಜೈ, ಪತ್ರಿಜಿ ಪಿತಾಮಹಗೆ ಜೈ, ಪತ್ರಿಜಿ ಪಿತಾಮಹಗೆ ಜೈ, ಪ್ರಕೃತಿ ಮಾತೆಗೆ ಜೈ, ಪ್ರಕೃತಿ ಮಾತೆಗೆ ಜೈ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.